ವಿಜಯಪುರ ತಾಲೂಕಿನ ಜಂಗಿ ಗ್ರಾಮದ ಚಿಕ್ಕ ನೀರಾವರಿ ಕೆರೆ ತುಂಬಿಸುವುದು ಹಾಗೂ ನಾಗತಾನ್ ಶಾಖಾ ಕಾಲುವಿಗೆ ನೀರು ಬಿಡುವಂತೆ ಆಗ್ರಹಿಸಿ ನಾಗತಾನ್ ಜಂಗಿ ಗ್ರಾಮದ ರೈತರು ವಿಜಯಪುರ ನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಕಳ್ಳೇವಾಡ ಗ್ರಾಮದ ರೈತರು ಚಿಕ್ಕರೋಗಿ ಗ್ರಾಮದ ರೈತರು ನೆವಳಕೇಡ ಗ್ರಾಮದ ರೈತರು ಹರ್ನಾಳ ಗ್ರಾಮದ ರೈತರು ಇವೆಲ್ಲ ಕೂಡಿ ನಾವು ದೇವರಿಪ್ಪರಿಗಿ ಗ್ರಾಮದ ರೈತರು ಕೂಡಿ ಕೆಲ ಹೋದ ತಿಂಗಳ ನಾವು ಈಗಾಗಲೇ ತಹಶೀಲ್ದಾರ್ ದಂಡಾಧಿಕಾರಿಗಳ ಮುಂದೆ ನಾವು ಎತ್ತಿನ ಗಾಡಿ ಚಕ್ಕಡಿ ಮತ್ತು ಎಲ್ಲಾ ರೈತರ ಕೂಡಿ ನಾವು ಸತ್ಯಾಗ್ರಹ ಕೂಡಿದಾಗ ಮೇಲಾಧಿಕಾರಿಗಳಾದಂತ ಎಲ್ಲಾ ಚೀಫ್ ಅಧಿಕಾರಿಗಳು ಬಂದು ನಾವು ಇನ್ನ ಕೆಲವೇ 30ನೇ ತಾರೀಕಿಗೆ ನಿಮಗೆ ನೀರು ಕೊಡ್ತೀವಿ ನಿಮಗೆ ಕುಡಿಲಕ್ಕೆ ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ಕೊಟ್ಟು ಹೊರದರು ಇನ್ನು ನಮಗೆ ನೀರು ಬಂದಿಲ್ಲ ಈಗ ನಮ್ಮ ಕೆರೆಗಳಿಗೆ ನೀರು ಬಂದಿಲ್ಲ ದನಕರಿಗೆ ನೀರಿಲ್ಲ ಕುರಿಗಳಿಗೆ ನೀರಿಲ್ಲ ರೈತರ ಕುಡಿಲಕ್ಕೆ ನೀರಿಲ್ಲ ಅದರ ಸಲುವಾಗಿ ನಾವು ಕೆಲ ಎಲ್ಲಾ ನಾವು ಹೋರಾಟ ಮಾಡಿ ಈಗಮ್ಮಲೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಎಂಬಿ ಪಾಟೀಲ್ರು ಈ ಜೈವಾಡಿಗೆ ಬಂದಿದ್ರು ನಾವೆಲ್ಲ ಮತ್ತೆ ಎಲ್ಲಾ ರೈತರು ಕೂಡಿ ಜೈವಾಡಿಗೆ ಅವರಿಗೆ ನಾವು ಮನವಿ ಕೊಟ್ಟೆವು ಮನವಿ ಕೊಟ್ಟಿದ್ರು ಆಯ್ತು ನಾವು ಇನ್ನ ನಾವು ಮೇಲಾಧಿಕಾರಿಗಳಿಗೆ ನೀರು ಬಿಡ್ತೀವಿ ಅಂತ ನಮಗೆ ಆಶ್ವಾಸನೆ ಅವರು ನಮ್ಮ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ರು ಹೇಳಿದ್ರು ಅದರ ಸಲಹೆ ಹೋಗಿದ್ದೆವು ಈಗ ಕೆಲವು ಮುದ್ದೇಬೇಳೆ ತಾಲೂಕಿನೊಳಗ ಅತಿ ಪೂರ ನೀರು ಅಲ್ಲಿ ನಮಗೆ ನೀರಿಲ್ಲ ನಮ್ಮ ದೇವರಿಪ್ರಿ ಮತ ಕ್ಷೇತ್ರಕ್ಕೆ ಒಟ್ಟೆ ನೀರಿಲ್ಲ ಮತ್ತು ಒಂದು ನಾಲ್ಕು ದಿವಸ ಮೋಟರ್ ಚಾಲು ಮಾಡ್ತಾರೆ ಅಲ್ಲಿ ಬಂದ್ ಮಾಡ್ತಾರೆ ಮುಂದೆ ನಾವು ಇದರ ನಾವು ನೀರಿನ ಅಭಾವದಿಂದ ನಾವು ಎಲ್ಲ ರೈತರು ಗೆಂಗಟ್ಟಾಗಿ ಬೆಳೆ ಎಲ್ಲ ಹಾನಿಗಳಾಗಿವ ಅದರ ಸಲಿಂದ ನಾವು ಮತ್ತೆ ಇವತ್ತಿನ ದಿವಸ ನಾವು ಈ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಎಲ್ಲ ರೈತರು ಜಂಬಿಗಿ ರೈತರು ಮತ್ತು ಅಂಕಲಿಗಿ ರೈತರು ಮತ್ತು ಎಲ್ಲರೂ ಕೂಡಿ ನನ್ನ ಈ ಮಾಡಿ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ನಾವು ಮ್ಯಾಲೆ ತಿಳಿಸ್ತೀರಿ ಅಂತ ಹೇಳ್ತಾರೆ ಒಂದು ವೇಳೆ ನೀವು ಜೇರ್ಕರ್ತ ನಮಗೆ ಎರಡು ಮೂರು ದಿವಸನಾಗ ನೀರು ಬರಲಿಲ್ಲ ಅಂದ್ರೆ ನಾವು ರಸ್ತೆ ಹೆದ್ದಾರಿ ಮೇಲೆ ಇಡೀ ರೈತರು ಕೂಡಿ ನಾವು ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ನೀವು ಎಷ್ಟು ಮಂದಿಗೆ ನಾವು ಒಳಗೆ ಹಾಕ್ತೀರಿ ಹಾಕ್ರಿ ಕೇಸ್ ಮಾಡ್ತೀರಿ ಮಾಡ್ರಿ ನಾವು ಹಂಗಾರ ರೈತರು ಜೀವ ಕೊಡ್ಲಾಕ ತಯಾರಿದ್ದೀವಿ ಅಂತ ಹೇಳಿ ನಾನು ಅಂಬೇಡ್ಕರ್ ಸೈನ್ಯದ ಸಿಂಧಿ ದೇವರಿಪ್ಪರಿಗಿ ತಾಲೂಕದ ಎಲ್ಲ ಗ್ರಾಮ ರೈತರಿಗೆ ನಮಸ್ಕರಿಸುತ್ತ ಇದು ಚಿಮ್ಮಲಗಿ ಉಪಕಾಲುವೆ ನಾಗಠಾಣ ಬ್ರಾಂಚ್ ನೀರಾವರಿ ಸಮೇತ ಕೆರೆ ತುಂಬು ಯೋಜನೆ ಸಲುವಾಗಿ ಏನು ಕಾಲುವೆಗೆ ನೀರು ಹರಿಸಬೇಕಾಗಿತ್ತು ಈ ಹಣ್ಣ ಅಧಿಕಾರಿಗಳು ಅನ್ನಬೇಕಾಗ್ತದೆ ಯಾಕಂತಂದ್ರೆ ಎಲ್ಲ ಕಡೆ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಕಾಲುವೆಗಳಿಗೆ ನೀರು ಹರಿತಾ ಇದ್ದಾವೆ ಆದ್ರೆ ಹುಲ್ಲೂರದಿಂದ ನಾಗಠಾಣ ವಾಯು ಜಂಕ್ಷನ್ಗೆ ಏನು ನೀರು ಬರಬೇಕಾಗಿತ್ತು ಅಂಕಲಿಗೆ ಜಂಬಿಗಿತನ ಒಟ್ಟೆ ನೀರು ಬರ್ತಾ ಇಲ್ಲ ಯಾಕಂತಂದ್ರೆ ಎಲ್ಲ ರೈತರು ಮುದ್ದೇಬಳ ತಾಲೂಕಿನವ್ರು ಹೇಳ್ತಾರೆ ಏ ನಮ್ಮ ಎಮ್ ಎಲ್ ಎ ಭಾಳ ಪವರ್ಫುಲ್ ಅದಾನ ನಾವು ನೀರು ತರ್ತೀವಿ ಆ ಕಡೆ ನೀರು ಬಿಡೋಕ್ಕಾಗಲ್ಲ ನಮಗೆ ನೀರು ಸಾಲಲ್ಲ ಅಂತ ಹೇಳ್ತಾರೆ ಅಂದ ಬಳಿಕ ಆದ್ರೆ ಈ ಕಡೆಯವರು ಎಲ್ಲರೂ ನಾವು ದನ ಕಾಯೋರು ಅಂತ ತಿಳಿದಾರ ನಾವು ಹಿಂಗ್ಯಾಕೆ ಮಾತಾಡ್ತೀನಿ ಅಂತ ಅಂತಿರ್ಬೇಕು ನೀವು ಯಾಕಂದ್ರೆ ನಮ್ಮ ಕ್ಷೇತ್ರ ಜನಪ್ರತಿನಿಧಿಗಳಿಗೂ ಇದಕ್ಕೆ ಕಾಳಜಿ ಇಲ್ಲ ಸುಮಾರು ಬರಗಾಲ ಬಿದ್ದು 4-6 ತಿಂಗಳಿತ್ತು ಮಳೆ ಇಲ್ಲ ದನ ಕರುಗಳಿಗೆ ಕುಡಿಲಾಕ ಕೆರೆ ಕಟ್ಟೆಗಳು ತುಂಬಿದ್ರೆ ಅಂತರ್ಜಲ ಹೆಚ್ಚಾಗ್ತದ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಬೋರ ಕೊಳವೆ ಬಾವಿ ಏನು ಬರ್ತಾವಲ್ಲ ಅವಕ್ಕೂ ಕುಡಿಲಾಕ ನೀರಿಗೆ ಅನುಕೂಲ ಆಗ್ತದಲ್ಲ ಜನರಿಗೆ ಅನ್ನಂತಕ್ಕಂಥದ್ದು ಎಲ್ಲರಿಗೆ ತಿಳುವಳಿಗೆ ಹೇಳಿದ್ರೆ ಏನು 4-5 ಸಲ ಜಿಲ್ಲಾಧಿಕಾರಿಗಳಿಗಾಗಲಿ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದ್ರು ಕ್ಯಾರೆ ಅನ್ನದ ಅಧಿಕಾರಿಗಳು ಈಗ ನಾವು ಇವತ್ತಿನ ದಿವಸ ಕೊನೆಯ ಇದು ಮನವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಇನ್ನು ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂತ ಒಂದು ಎಚ್ಚರಿಕೆನೂ ಕೊಟ್ಟಿದ್ದೀವಿ ಬಂದನೂ ಮಾಡ್ತೀವಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂತ ಅಜೀಜ್ ಯಲಗಾರ್ ಮಾತಾಡುವುದು ನೀವು ಎಲ್ಲರೂ ಕೂಡ ಈ ರೈತರು ಈ ಚಟುವಟಿಕೆಗಳಿಗೆ ನಾವು ಭಾಗವಹಿಸಿದ್ರೆ ಮಾತ್ರ ಜೀವಂತವಾಗಿ ಉಳಿತೀವಿ ಇಲ್ಲಿಲ್ಲಾಂದ್ರೆ ನಾವು ಗೋಳೆ ಹೋಗುವುದು ಮತ್ತೆ ತಪ್ಪುದಲ್ಲ ಅನ್ನಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೀನಿ ಈ ಮಾಧ್ಯಮದ ಮುಖಾಂತರ ಇಡೀ ಜಗತ್ತು ಜಾಹೀರಾಗುತ್ತೆ ಸದರಿ ಮಾಧ್ಯಮದಲ್ಲಿ ಮಾನ ಈತೆ ಮನವಿ ಮಾಡಿಕೊಳ್ಳೋದು ಆದಷ್ಟು ಇದು ರಾಜ್ಯಾದ್ಯಂತ ಮುಟ್ಟಬೇಕು ನಮ್ಮ ಜಲ ಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಪುಣ್ಯ ಕಟ್ಕೋಬೇಕು ನಾವು ಚಿಮ್ಮಲಗಿ ವಾಯು ಜಂಕ್ಷನ್ 180 ಕಿಲೋಮೀಟರ್ ನೀರು ಬರಬೇಕು ಇದಕ್ಕೆ ಅದಕ್ಕಾಗಿ ಆ ಲಾಸ್ಟ್ ಕೆರೆ ಯಾವುದಂದ್ರೆ ಅಂಕಲಿಗೆ ಜಂಬಿಗೆ ಕೆರೆಗಳಿಗೆ ನೀರು ತುಂಬಿಸಿ ಸಹಿದ್ದು ಆದರೆ ನಮ್ಮ ಚಿಮ್ಮಲಿಗೆ ನೀರಾವರಿ ನೀರು ಕೇವಲ ಮುದ್ದೇಬೇಳೆ ತಾಲೂಕಿನ ಗಡಿ ಅಂಚೆಯಲ್ಲಿ ನಿಂತು
ಮುಂದೆ ನಾಗತಾಣ ಶಾಖಾ ಕಾಲುವೆಗೆ ನೀರು ಬರುತ್ತಿಲ್ಲ. ಇದರಿಂದ ನಾಗತಾಣ ಜಂಬಿಗಿ ಅಯರಿ ಅಂಕಲಿಗಿ ಕಡ್ಲೆವಾಡ ಮೋಸೋಳಿಗಿ ಹಾಗೂ ಈ ಒಂದು ಚಿಕ್ಕರೂಗಿ ನಾಲ್ಕು ಬರುವಂತಹ ಹಳ್ಳಿಗಳಿಗೆ ಒಂದು ಎಳಷ್ಟು ನೀರನ್ನು ಕೊಟ್ಟಿರುವುದಿಲ್ಲ. ಆದ ಕಾರಣ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಬರಗಾಲದ ಛಾಯೆಯಲ್ಲಿ ನಾವು ಇದ್ದಿರುವುದರಿಂದ ಜನ ಜಾನುವಾರುಗಳಿಗೆ ಹಾಗೂ ಕುಡಿಯುವ ನೀರಿನ ತೊಂದರೆ ಬಹಳ ಆಗುತ್ತಿದ್ದು ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿ ಎಚ್ಚೆತ್ತುಕೊಂಡು ಈ ಒಂದು ರೈತರ ಮನವಿಗೆ ಸ್ಪಂದಿಸಿ ಶೀಘ್ರದಲ್ಲೇ ನೀರು ಹರಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಸಿದ್ದುಗೆರೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.